ನಿಮ್ಮ ಮತ್ತು ಅವರ ಮದುವೆಯ ವಿಷಯ ಸಂದರ್ಭದಲ್ಲಿ ಅವರ ತಂದೆ ತಾಯಿ ಬಗ್ಗೆ ಬಹಳ ಸಲ ಅವರು ನಿಮ್ಮ ಹತ್ರ ಮಾತಾಡೇ ಇರ್ತಾರೆ ಹೌದು ಸರ್ ಯಾಕಂದ್ರೆ ಪ್ರತಿ ವೀಕೆಂಡ್ ಅಲ್ಲಿ ಊರಿಗೆ ಹೋಗೋದಾಗ್ಲೂ ನೀವು ಅನ್ಕೊಂಡಿದ್ರಿ ತಂದೆ ತಾಯಿನ ಮೀಟ್ ಮಾಡಕ್ಕೆ ಹೋಗ್ತಿದ್ದಾರೆ ಹೌದು ಮದುವೆ ಸಂದರ್ಭದಲ್ಲಿ ಅವರ ತಂದೆ ತಾಯಿ ಬರಲಿಲ್ವಾ ಸರ್ ನಾವು ಅಕ್ಕನ ನಮ್ಮ ಅಕ್ಕನ ಮಗಳಿಗೆ ಮಾಡಬೇಕು ಅಂತ ಇದ್ದಾರೆ ಸೋ ಅದರಿಂದ ಅವರು ಒಪ್ಪಿಕೊಳ್ಳಲ್ಲ ಅದಕ್ಕೆ ಬಟ್ ನಿಮಗೂ ನನಗೆ ಮೋಸ ಮಾಡಕ್ಕೆ ಇಷ್ಟ ಇಲ್ಲ ನಾವಿಬ್ರೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇವನು ನನಗೆ ಇವನು ಒಬ್ಬನೇ ಇದ್ದಾಗ ಕಟ್ಟಿದ್ದು ಓಕೆ ಸೋ ಡಿಸೆಂಬರ್ ನಲ್ಲಿ ನೀವು ಬೆಳಗಾವಿಗೆ ಹೋಗ್ತೀರಿ ಡಿಸೆಂಬರ್ ಅಲ್ಲಿ ಸಂಸಾರ ಮಾಡೋ ಅಂತ ಹೋಗ್ತೀನಿ ಸರ್ ನಾನು ಹಠ ಮಾಡಿ ಸೋ ಅವಾಗ ಕಾಲ್ ರೆಕಾರ್ಡ್ಸ್ ಇರುತ್ತೆ ನಾನು ಏನು ಮಾಡಿದೆ ಅಂದ್ರೆ ಡಿಸೆಂಬರ್ ಫ್ರಮ್ ಡಿಸೆಂಬರ್ ಐ ಸ್ಟಾರ್ಟೆಡ್ ವೇರಿಂಗ್ ದಟ್ ಚೈನ್ ನಾನು ತಾಳಿನ ಹಾಕೊಳ್ಳೋಕೆ ಶುರು ಮಾಡಿದೆ ಡಿಸೆಂಬರ್ ಅಲ್ಲಿ ತಾಳಿ ಕಾಲುಂಗರ ಎಲ್ಲ ಹಾಕೊಳ್ಳೋಕೆ ಶುರು ಮಾಡಿದೆ ನಾನು ಸೊ ನಾನು ಅಂತಂದೆ ಇನ್ನು ಮುಂದೆ ಹಿಂಗೆಲ್ಲ ನಾನು ಇರೋಕ್ಕಾಗಲ್ಲ ಈಗ ಆಲ್ರೆಡಿ ಒಂದು ವರ್ಷ ಆಗ್ತಾ ಇದೆ ಸೊ ನಾನು ಇನ್ನು ಮುಂದೆ ಹಿಂಗೆ ಯಾಕೆ ನಾವು ಒಂದು ವರ್ಷ ಆನಿವರ್ಸರಿ ಕೂಡ ಮಾಡ್ಕೊಂಡಿದ್ವಿ 20th ಮೇಲೆ ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ ಸಾಧಕರು ಹೇಳಿಕೊಡಿ ತಡ ಮಾಡಬೇಡಿ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಡಿಸೆಂಬರ್ 18th ನಾವಿಬ್ರು ಆನಿವರ್ಸರಿ ಮಾಡ್ಕೊಂಡ್ವಿ ಒಂದು ವರ್ಷ ಆಯಿತು ಇನ್ನು ಮುಂದೆ ನಾನು ಹಿಂಗಿರಲ್ಲ ನಾನು ಐ ವಾಂಟ್ ಟು ಬಿ ಅಫಿಷಿಯಲಿ ಡಿಕ್ಲೇರ್ ಆಸ್ ಯುವರ್ ವೈಫ್ ಅಂತ ಹೇಳಿ ತಾಳಿ ಏನಿದೆ ಕಾಲುಂಗ್ರ ಎಲ್ಲ ಹಾಕೊಳ್ಳೋಕೆ ಶುರು ಮಾಡಿದೆ ಯಾಕಂದ್ರೆ ಅದು ಅವನೇ ಕೊಡ್ಸಿರೋದು ಎಲ್ಲ ಬಾಕ್ಸ್ ಪೀಸ್ ಕೂಡ ಇದೆ ಬೆಳಗಾವಿಯಿಂದ ತರಿಸಿರೋದು ಕಾಳೆಕರ್ ಜ್ಯುವೆಲರ್ಸ್ ಅಲ್ಲಿ ತರಿಸಿರೋದು ಬಿಲ್ ಕೂಡ ಎಲ್ಲ ಅವನ ಹೆಸರಲ್ಲೇ ಇದೆ ನಾನು ಇನ್ಮೇಲೆ ಅಫಿಷಿಯಲಿ ನಾನು ಹಿಂಗೆ ಡಿಕ್ಲೇರ್ ಮಾಡ್ಕೊಳ್ಳೇಬೇಕು ಅಂತ ಹೇಳಿ ನಿಮ್ಮ ಮದುವೆ ಏನಾದರೂ ರಿಜಿಸ್ಟರ್ ಮಾಡಿಸಿದ್ರ ರಿಜಿಸ್ಟರ್ ಮಾಡಿಸಿಲ್ಲ ಸರ್ ಅದು ಸಂಬಂಧಪಟ್ಟ ಫೋಟೋಸು ಇದೆಲ್ಲ ಇತ್ತು ನಾನು ಅವನು ತಳಿ ಕಟ್ಟಬೇಕಾದ್ರೆ ಇದು ಮಾಡಿದ್ದೆಲ್ಲಾನು ಓಕೆ ಎಲ್ಲ ಫೋಟೋಸ್ ಇತ್ತು ಓಕೆ ಅದೇನಾಯಿತು ಅದಾದಮೇಲೆ ಇವಾಗ ಒಂದು ಕಾನ್ವರ್ಸೇಷನ್ ಲೀಕ್ ಆಗಿದೆ ನೀವು ನೋಡಿರ್ಬೇಕು ತಿಲಕ್ ಮತ್ತೆ ಅವನು ರಾಜ್ಕುಮಾರ್ ಠಾಕ್ರೆ ಬಗ್ಗೆ ನಾನು ಮಾತನಾಡ್ತೀನಿ ನಾ ಫೋಟೋಸ್ ಅದಾದಮೇಲೆ ಸರ್ ಈ 20 ಬೆಳಗಾವಿಯಲ್ಲಿ ಏನಾಯಿತು ಹೇಳಿ ಅದೇ ಇದಾದಮೇಲೆ ನಾನು ಐ ಸ್ಟಾರ್ಟೆಡ್ ಆಸ್ಕಿಂಗ್ ಹಿಮ್ ಟು ಲೈಕ್ ನಾವು ಇನ್ಮೇಲೆ ಅಫಿಷಿಯಲಿ ನಾವು ಗಂಡ ಹೆಂಡತಿರಾಗಿ ಬಾಳ್ಬೇಕು ಅಂತ ನಾನು ಯಾವಾಗ ಒತ್ತಡ ಹೇರಿದೆ ಸೊ ಅವನಿಗೆ ತುಂಬ ಪ್ರೆಷರ್ ಆಯ್ತು ಅವಾಗ ಸೊ ನಾನು ಹೆಂಗೆ ಇದು ಮಾಡಲಿ ಮದುವೆ ಆಗಿದ್ದೀನಿ ನಾನು ಹಿಂಗೆ ಹಿಂಗೆ ಅಂತ ನಾನು ಅವಾಗ ತುಂಬ ಸಿಟ್ಟಾಗಿ ಕೂಗಾಡಿದೆ ಹಂಗೆಲ್ಲ ಹಿಂಗೆ ಇದಾಗಲ್ಲ ಅಂತ ನಾನು ಅದಾದಮೇಲೆ ನಾವು ಒಂದ್ಸಲ ರಿಜೆಂಟ್ ಅದಲ್ಲಿ ಭೇಟಿಯಾಗಿದ್ವಿ ನೀವು ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಬೋದು ರಿಜೆಂಟ್ ಹೋಟೆಲಲ್ಲಿ ನಾನು ಪ್ಲೇಟ್ಸ್ ಇದು ಗ್ಲಾಸಸ್ ಎಲ್ಲ ಹೊಡೆದಾಕಿದ್ದೆ ಈ ಥರ ನಾನು ನಿನ್ನ ಜೀವನದಲ್ಲಿ ಮೋಸ ಮಾಡಿದೀಯಾ ಈ ಥರ ನಾನು ಯಾವತ್ತೂ ಎಕ್ಸೆಪ್ಟ್ ಮಾಡಲ್ಲ ಹಂಗೆ ಹಿಂಗೆ ಅಂತ ಆದರೆ ಅವನು ಇಲ್ಲ ನಾನು ಆ ಥರ ನಿನಗೇನು ಮೋಸ ಮಾಡಲ್ಲ ಹಂಗೆ ಮಾಡಲ್ಲ ಈ ಹೇಳ್ದಂಗೆ ನಾನು ಎರಡನೇ ಹೆಂಡತಿಯಾಗಿ ಎಕ್ಸೆಪ್ಟ್ ಮಾಡ್ಕೊತೀನಿ ಜನಕ್ಕೆ ಒಪ್ಸೋ ಜವಾಬ್ದಾರಿ ನಂದು ಮತ್ತು ಇವಾಗ ನಾವು ಆಲ್ರೆಡಿ ಸುತ್ತಾಡಿರೋದ್ರಿಂದ ಎಲ್ಲರಿಗೂ ನಾವು ಗೊತ್ತಿರೋಂಥ ವಿಚಾರ ನಾನು ನನ್ನ ಗಂಡ ಅಂತ ಕೂಡ ಇಂಟ್ರೊಡ್ಯೂಸ್ ಮಾಡಿಸ್ಬಿಟ್ಟಿದ್ದೀನಿ ಎಲ್ಲರಿಗೂ ಸೊ ಈ ಸಂದರ್ಭದಲ್ಲಿ ನಾನು ಇವನಿಗೆ ಹೆಂಗೆ ಬಿಟ್ಟು ಹೋಗೋದು ಅನ್ನೋಂಥ ಪರಿಸ್ಥಿತಿಯಲ್ಲಿ ನಾನು ಕೂಡ ಇದ್ದೆ ಅವಾಗ ಸೊ ನಾನು ಎಕ್ಸೆಪ್ಟೆಡ್ ಹಿಮ್ ಈ ಫೋಟೋ ಯಾವ ಸಂದರ್ಭದ್ದು ಇದು ಏಪ್ರಿಲಲ್ಲಿ ಅವರೇ ನನ್ನ ಬರ್ಡೆ ಮಾಡಿರೋದು ಜೆ ಡಬ್ಲ್ಯೂ ಮ್ಯಾರೇಟ್ ಬೆಳಗಾವಿಯಲ್ಲಿ ಅವರೇ ಅರೇಂಜ್ ಮಾಡಿರೋದು ಅದು ಬರ್ಡೆ ಪಾರ್ಟಿ ಇವನ್ ಹಿ ಓನ್ಲಿ ಪೇಡ್ ಎವ್ರಿಥಿಂಗ್ ಓಕೆ ಸೊ ಅವರಿಗೆ ಮದುವೆ ಆಗಿದೆ ಅಂತ ನಿಮಗೆ ಗೊತ್ತಾಯಿತು ಹೌದು ಸರ್ ಅವಾಗ ಇವನು ನೀವು ಅವರ ಕುಟುಂಬನ ಭೇಟಿ ಮಾಡಿದ್ದೀರಾ ಮಾಡಿದ್ದೀನಿ ಸರ್ ನಾನು ಒಂದು ರಾತ್ರಿಯಲ್ಲಿ ಅವತ್ತು ನನಗೆ ವಿಷಯ ಗೊತ್ತಾದ ರಾತ್ರಿನೇ ಅವ್ರ ಮನೆ ಹತ್ರ ಹೋಗಿ ಗಲಾಟೆ ಮಾಡಿದ್ದೀನಿ ಎಲ್ಲಿ ಅವನು ಇವನು ಈ ಥರ ಗೊತ್ತಾದ್ಮೇಲೆ ನಾನು ಯಾವಾಗ ಕಿರ್ಚಾಡಿದೆ ಎಲ್ಲ ಗ್ಲಾಸಸ್ ಎಲ್ಲ ಒಡೆದಾಕಿದೆ ಸೊ ಅವನು ಹಿ ಲೆಫ್ಟ್ ಫ್ರಮ್ ಹಿಯರ್ ದೇರ್ ಸೊ ನಾನು ಇಮಿಡಿಯೇಟ್ ಮನೆಗೆ ಹುಡ್ಕೊಂಡು ಹೋದೆ ಯಾಕಂದರೆ ಇವನ ಮನೆ ನಾನು ನೋಡಿದ್ದೆ ಇವನೇ ತೋರಿಸಿದ ನನಗೆ ಇವನು ತೋರಿಸಿದೆ ನನಗೆ ಹೆಂಗೆ ಗೊತ್ತಾಯ್ತು ಮನೆ ಸೊ ಇವನೇ ತೋರಿಸಿದ ಮನೆ ನಾನು ಇಮಿಡಿಯೇಟ್ ಮನೆ ಹತ್ರ ಹೋಗ್ಬಿಟ್ಟು ಗಲಾಟೆ ಮಾಡಿದೆ ಎಲ್ಲಿ ಇವನು ಎಲ್ಲಿ ಅವನು ರಾಜ್ಕುಮಾರ್ ಎಲ್ಲಿ ಹೆಂಗೆ ಅಂತ ಇಲ್ಲ ರೀ ಅವರ ಹೆಂಡತಿ ನನ್ನ ಹತ್ರ ಮಾತಾಡಿದ್ರು ಇಲ್ಲ ರೀ ಅವರು ನಾನು ಹೊರಗಡೆ ಡ್ಯೂಟಿಗೆ ಹೋಗಿದ್ದಾರೆ ನನಗೆ ಗೊತ್ತಿಲ್ಲ ಅಂತ ಸೊ ನಾನು ಆ ಹೆಣ್ಮಗಳ ಮೇಲೆ ಕೂಗಾಡೋದ್ರಲ್ಲಿ ಅರ್ಥ ಇಲ್ಲ ಯಾಕೆಂದರೆ ಇಲ್ಲಿ ನಾನು ಎಷ್ಟು ಮುಗ್ದೇನೋ ಅವಳು ಅಷ್ಟೇ ಮುಗ್ದೆ ಇದ್ದಾಳೆ ನನಗೂ ಇಲ್ಲ ಅವ್ರ ಮೇಲೆ ಮಾತಾಡುವಂಥ ರೈಟ್ಸ್ ನನಗೆ ಯಾವುದು ಇಲ್ಲ ಸೊ ಐ ಕಾಂಟ್ ನಾನು ಅವ್ರ ಜೊತೆ ಹೋಗಿ ಜಗಳಾಡೋದ್ರಲ್ಲಿ ಅರ್ಥ ಇಲ್ಲ ಇವನು ಮಾಡಿರೋ ಲೋಫರ್ ಕೆಲಸಗೆ ನಾನು ಅವ್ರ ಆ ಹೆಣ್ಮಗಳ ಹತ್ರ ಗಲಾಟೆ ಮಾಡೋದು ಸರಿ ಇಲ್ಲ ನಾನು ಅವ್ರ ಮನೆ ಹತ್ರ ಹೋಗಿ ಎರಡು ಮೂರು ಸಲ ಇಟ್ಸ್ ಎ ಮಿಡ್ ನೈಟ್ 12:30 ರಾತ್ರಿ ಇಮ್ಯಾಜಿನ್ ನಾನು ಒಬ್ಬಳೇ 12:30 ರಾತ್ರಿಯಲ್ಲಿ ಹೋಗಿದ್ದೇನೆ ಅಂದರೆ ನನಗೆ ಎಷ್ಟು ಪೀಕಲ್ಲಿತ್ತು ಅವಾಗ ಗೊತ್ತಾಗಿದಾಗ ಅಂತ ನಾನು ಹೋಗಿ ಇಮಿಡಿಯೇಟು ಅವ್ರ ಮನೆ ಬಾಗಿಲೆಲ್ಲ ತಟ್ಟಿ 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 ತುಂಬ ತಟ್ಟಿದೆ ಅದು ಎಲ್ಲರೂ ಮಲಗಿದ್ರು 12:30 ನಾನು ತುಂಬಾ ಜೋರಿಗೆ ಇದು ಮಾಡಿದೆ ಎಲ್ಲ ತೆಗೀರಿ ಎಲ್ಲರಿ ಅವನು ಎಲ್ಲರಿ ಅವನು ಅಂತ ಕೇಳಿದೆ ಅವ್ರು ಇಲ್ಲ ರೀ ನಮ್ಮ ಅವರು ಡ್ಯೂಟಿಗೆ ಹೋಗಿದ್ದಾರೆ ನನಗೆ ಗೊತ್ತಿಲ್ಲ ಅವ್ರು ಆಲ್ರೆಡಿ ಮನೆಗೆ ಬಂದು 15 ದಿವಸ ಆಯಿತು 15 ದಿವಸದಿಂದ ನನ್ನ ಜೊತೆಲೇ ಇದ್ದ ಆ ಜಗಳ ಆದಾಗ ಅವನು ಅಲ್ಲಿಂದ ಹೊರಟಿದ್ದು ಸೊ ಆವಾಗ ನಾ ಏನು ಮಾಡಿದೆ ಓಕೆ ಇವನು ಮನೆಗೂ ಹೋಗಿಲ್ಲ ಹಾಗಾದರೆ ಎಲ್ಲ ಹೋಗಿದ್ದಾನೆ ಬರ್ತಾನೆ ಎಲ್ಲೋಗ್ತಾನೆ ಐ ನೋ ಹೌ ಟು ಫೇಸ್ ಹಿಮ್ ನಾನು ಬಿಡಕ್ಕೆ ರೆಡಿ ಇರಲಿಲ್ಲ ಸರ್ ಅವ್ರು ನನಗೆ ಗೊತ್ತು ಹೆಂಗೆ ಕಟ್ಕೊಂಡಿದ್ದಾನೆ ಬಾಳಿಸ್ಲಿ ಅಂತ ನಾನು ಸುಮ್ಮನೆ ಆಗಿ ವಾಪಸ್ ಬಂದೆ ಹೋಟೆಲ್ಗೆ ಐ ಕೇಮ್ ಬ್ಯಾಕ್ ಟು ಹೋಟೆಲಿಂದ ಮಿಡ್ ನೈಟ್ 2:00 ಎರಡು ಗಂಟೆ ರಾತ್ರಿ ನಾನು ವಾಪಸ್ ಬಂದೆ ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ ಸಾಧಕರು ಹೇಳಿಕೊಡಿ ತಡ ಮಾಡಬೇಡಿ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ